ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಾವು ಇನ್ನೊಂದು ಪ್ರಮುಖವಾದಂಥ ಅದು ಉತ್ತರ ಕರ್ನಾಟಕದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಆ ಕಡೆ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಒಂದು ಇನ್ನೊಂದು ಪ್ರಮುಖವಾದಂಥ ಬೆಳೆ ಬೆ ಕಾಳು ಬೆಳೆ ಯಾವುದು ಅಂತಂದರೆ ಅದು ತೊಗರಿ ತೊಗರಿಗೆ ನಾವು ರೆಡ್ ಗ್ರಾಮ್ ಅಂತ ಕರಿತೀವಿ ಅರ್ಹಾರ್ ಅಂತ ಕರಿತೀವಿ ಹಾಗೂ ಪಿಜನ್ ಪಿ ಅಂತಲೂ ಕರಿತಾ ಹೋಗ್ತೀವಿ ಹಲವಾರು ಹೆಸರುಗಳಿಂದ ನಾವು ಕರಿತಾ ಹೋಗ್ತೀವಿ ಆದರೆ ಕನ್ನಡದಲ್ಲಿ ನಾವು ಇದಕ್ಕೇನಂತೀವಿ ತೊಗರಿ ಅಂತೀವಿ ಇದರಲ್ಲಿ ಹೆಚ್ಚು ಕೆಂಪು ಬಣ್ಣದಂತ ಹೊಂದಿರತಕ್ಕಂಥದ್ದು ಕಾಳುಗಳನ್ನು ಹೊಂದಿರತಕ್ಕಂಥದ್ದು ಇದನ್ನು ಬೊಟನಿಕಲ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರನ್ನು ತೆಗೆದುಕೊಂಡ್ರೆ ಇದರಲ್ಲಿ ವೈಜ್ಞಾನಿಕವಾಗಿ ನಾವು ಖಜಾನಸ್ ಖಜಾನ ಹೇಳಿ ಈ ಒಂದು ಸಸ್ಯವನ್ನು ಅಥವಾ ತೊಗರಿಯನ್ನು ನಾವು ಆ ಒಂದು ಸ ವೈಜ್ಞಾನಿಕ ಹೆಸರಿನಿಂದ ಕರೀತಾ ಹೋಗ್ತೀವಿ ಇದು ಕೂಡ ಕಡಲೆ ಹೇಗೆ ನಮಗೆ ಫ್ಯಾಬೇಸಿ ಫ್ಯಾಮ್ಲಿ ಒಂದು ಜಾತಿಗೆ ಅಥವಾ ಫ್ಯಾಮಿಲಿಗೆ ಸೇರಿದಂಥದ್ದಿತ್ತು ತೊಗರಿನೂ ಕೂಡ ಫ್ಯಾಬೇಸಿಗೆ ಸೇರಿದಂಥ ಕುಟುಂಬಕ್ಕೆ ಸೇರಿದಂಥ ಒಂದು ಸಸ್ಯ ಹಾಗಾದರೆ ಇದು ನಾನು ಮುಂಚೆ ಹೇಳಿದ ಹಾಗೆ ಅರ್ಹರ್ ಅಥವಾ ತುರ್ ರೆಡ್ ಗ್ರಾಮ್ ಇವೆಲ್ಲ ಹೆಸರಿನಿಂದ ನಾವೇನು ಕರೀತಾ ಹೋಗ್ತೀವಿ ಇದರ ಧಾನ್ಯಗಳು ಏನಿರ್ತವಲ್ಲ ಕಾಳುಗಳು ಹೆಚ್ಚು ಪೌಷ್ಟಿಕ ಶೇ ಪೌಷ್ಟಿಕ ಅಂಶವನ್ನು ಹೆಚ್ಚು ಹೊಂದಿರ್ತವೆ ಇದರಲ್ಲಿರ್ತಕ್ಕಂಥ ಪ್ರೋಟೀನಿನ ಅಂಶ ತಗೊಂಡರೆ ಸರ್ ಸುಮಾರು ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಪ್ರತಿಶತ ನಾವೇನು ಮಾಡಬಹುದು ಪ್ರೋಟೀನನ್ನು ಕಾಣಬಹುದು ಈ ಇಪ್ಪತ್ತೆರಡು ಪ್ರತಿಶತ ಪ್ರೋಟೀನನ್ನು ಬಿಟ್ಟರೆ ಇದರಲ್ಲಿ ಹೆಚ್ಚು ಇರ್ತಕ್ಕಂಥ ಅಂಶ ಏನಂತಂದರೆ ಕಾರ್ಬೋಹೈಡ್ರೇಟ್ಗಳು ಫೈಬರ್ ಮತ್ತು ಖನಿಜ ಇದರಲ್ಲಿ ಸಮೃದ್ಧವಾಗಿ ಅಥವಾ ಹೇರಳವಾಗಿ ಇರತಕ್ಕಂಥದ್ದು ಹಾಗೂ ಧಾನ್ಯಗಳ ಲೈಸಿನ್ ಟೈರೋಸಿನ್ ಮತ್ತು ಸಿಸ್ಟಿನ್ ಅಥವಾ ಅರ್ಜಿನೈನ್ ಏನಂತೀವಿ ಇದರಲ್ಲಿ ಪ್ರಮುಖವಾಗಿ ಅಥವಾ ಅಮೈನೋ ಆಸಿಡ್ಸ್ ಅಥವಾ ಅಮೈನೋ ಏನಿದೆಯಲ್ಲ ಇದರಲ್ಲಿ ಸಮೃದ್ಧಿಯಾಗಿ ನಾವು ಕಾಣ್ತಾ ಹೋಗ್ತೀವಿ ಇವೆಲ್ಲವೂ ಈಗ ಒಂದು ಅರ್ಹಾರ್ ಅಥವಾ ರೆಡ್ ಗ್ರಾಮ್ ಅಥವಾ ತುರ್ ಅಥವಾ ತೊಗರಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಕಾಣಿಸ್ತಕ್ಕಂಥ ಇಪ್ಪತ್ತೆರಡು ಪ್ರತಿಶತ ಅನ್ನು ಬಿಟ್ಟು ಕೂಡ ಬೇರೆ ಬೇರೆ ಅಂಶಗಳನ್ನು ಈ ಒಂದು ಕಾಳು ಹೊಂದಿರತಕ್ಕಂಥದ್ದು ಹಾಗಾದರೆ ತೊಗರಿ ಯಾಕಂದರೆ ನಾವು ಕಡಲೆ ಹೇಳಿದ್ವಿ ಟರ್ಕಿ ದೇಶದಿಂದ ನಮ್ಮ ದೇಶಕ್ಕೆ ಬಂದಂಥ ಬೆಳೆ ಅದು ಮೂಲ ಟರ್ಕಿ ಅಂಥೇಳಿ ಹಾಗಾದರೆ ತೊಗರಿ ಯಾವ ದೇಶದ ಬೆಳೆ ಎಲ್ಲಿಂದ ಮೂಲ ಬಂತು ಅಂತ ನೋಡಿದಾಗೆ ತೊಗರಿ ಇದು ನಮ್ಮ ದೇಶದ ಬೆಳೆ ಇದರ ಮೂಲ ನಮ್ಮ ಭಾರತವೇ ಸೊ ತೊಗರಿಯ ಮೂಲ ಯಾವುದು ಅಂತ ಅಂದ್ಕೊಂಡ್ರೆ ನಾವು ಭಾರತನೇ ತೊಗರಿಯ ಮೂಲ ಹಾಗಾದರೆ ಪ್ರಪಂಚದಾದ್ಯಂತ ನಾವು ಹೆಚ್ಚಾಗಿ ಎಲ್ಲಿ ಬೆಳೀತಾ ಇದ್ದೀವಿ ತೊಗರಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಉಷ್ಣವಲಯದ ಪ್ರದೇಶಗಳಲ್ಲಿ ಮತ್ತು ಉಪ ಉಷ್ಣವಲಯದ ಪ್ರದೇಶದಲ್ಲಿ ತೊಗರಿಯ ಬಹುಮುಖ್ಯವಾದಂಥ ಏರಿಯಾ ಅಥವಾ ವಿಸ್ತೀರ್ಣವನ್ನು ಕಾಣೋದೇ ಆದರೆ ನಾವು ತೊಗರಿಯನ್ನು ಹೆಚ್ಚಾಗಿ ಉಷ್ಣವಲಯ ಮತ್ತು ಉಪ ಉಷ್ಣವಲಯ ಪ್ರದೇಶಗಳಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ ಬೆಳೀತಾ ಹೋಗ್ತೀವಿ ಮತ್ತು ತೊಗರಿ ಹತ್ತಿರದ ಕಾ ಅದರದ ವೈಲ್ಡ್ ಸ್ಪೀಸೀಸ್ ಅಂತೀವಿ ನಾವು ಅಥವಾ ಕಾಡು ಸಂಬಂಧಿ ಅಥವಾ ವೈಲ್ಡ್ ಸ್ಪೀಸೀಸು ಅದಕ್ಕೆ ಏನಾಗುತ್ತೆ ಸ್ವಲ್ಪ ಹತ್ತಿರದ ಸಂಬಂಧಿ ಇದು ಇದ್ರ ವೈಜ್ಞಾನಿಕ ಹೆಸರು ಖಜಾನಸ್ ಖಜಾನ ಹಾಗೂ ಒಂದು ವೈಲ್ಡ್ ಅಥವಾ ಬೇರೆ ಸಂಬಂಧಕ್ಕೆ ಇದು ಹತ್ತಿರದಾದಂಥದ್ದು ಹಾಗಾದರೆ ಇದು ಭಾರತದ ಮೂಲ ಅಂತ ಏನು ಅಂದ್ಕೊಂಡಿವಿ ಇದ್ರ ಪ್ರದೇಶ ಮತ್ತು ಉತ್ಪಾದನೆ ಹೇಗೆ ಹೇಗೆ ಆಗಿತ್ತು ತೊಗರಿಯ ಒಂದು ಇಂಪಾರ್ಟೆನ್ಸ್ ಅಥವಾ ಇದರ ಉತ್ಪಾದನೆ ಮತ್ತು ಪ್ರದೇಶ ಎಲ್ಲೆಲ್ಲಿಗೆ ಹೋಯಿತು ಅಂತ ನೋಡಿದಾಗ ಭಾರತದಲ್ಲಿ ತೆಗೆದುಕೊಂಡರೆ ತೊಗರಿಯ ಪ್ರದೇಶ ಮತ್ತು ಉತ್ಪಾದನೆ ಕಡಲೆಯ ನಂತರ ಎರಡನೇ ಪ್ರಮುಖ ದ್ವಿದಳ ಧಾನ್ಯವಾಗಿದೆ ನಾನು ಮೊದಲೇ ಹೇಳಿಕೊಟ್ಟೆ ಕಡಲೆ ನಮಗೆ ಅದು ಕರ್ನಾಟಕದಲ್ಲಿ ಅದರ ಭಾರತದಲ್ಲಿ ಇನ್ ಜನರಲ್ ಅಥವಾ ಕರ್ನಾಟಕದಲ್ಲಿ ನಾವೇನು ಮಾಡ್ತೀವಿ ಬಹುಮುಖ್ಯವಾದಂಥ ಒಂದು ಬೆಳೆ ಅಥವಾ ಪಲ್ಸ್ ಕ್ರಾಪ್ ಅಂತ ಏನಂತೀವಿ ಕಡಲೆ ಇದು ಎರಡನೇ ಪ್ರಮುಖವಾದಂಥ ದ್ವಿದಳ ಧಾನ್ಯಗಳ ಬೆಳೆ ಅಂತ ಅನಿಸ್ಕೊಂಡಿದೆ ಹಾಗಾದರೆ ತೊಗರಿ ಬೆಳೆಯುವ ದೇಶಗಳಲ್ಲಿ ನಮ್ಮ ಭಾರತ ಅಂದರೆ ಇದ್ರ ಮೂಲನೇ ಭಾರತ ಅಂತ ಹೇಳಿದಾಗ ತೊಗರಿ ಬೆಳೆಯುವ ದೇಶಗಳನ್ನು ತಗೊಂಡಾಗ ನಮ್ಮ ಭಾರತ ಪ್ರದೇಶದಲ್ಲಿ ಸರಿಸುಮಾರು ಎಪ್ಪತ್ತೈದು ಪ್ರತಿಶತ ವಿಶ್ವದ ಎಪ್ಪತ್ತೈದು ಪ್ರತಿಶತ ಹಾಗೂ ಉತ್ಪಾದನೆಯನ್ನು ತೆಗೆದುಕೊಂಡರೆ ವಿಶ್ವದಲ್ಲಿ ಅರವತ್ತೇಳು ಪ್ರತಿಶತ ಎಪ್ಪತ್ತೈದು ಪ್ರತಿಶತ ಏರಿಯಾದಲ್ಲಿ ಅಥವಾ ವಿಸ್ತೀರ್ಣದಲ್ಲಿ ಅರವತ್ತೇಳು ಪ್ರತಿಶತ ಉತ್ಪಾದನೆಯಲ್ಲಿ ನಾವು ಪ್ರಪಂಚವನ್ನು ತೆಗೆದುಕೊಂಡಾಗೆ ತೊಗರಿಯಲ್ಲಿ ಅತಿ ಹೆಚ್ಚು ನಾವು ಭಾರತದಲ್ಲಿ ಕಾಣ್ತಾ ಹೋಗ್ತೀವಿ ಹಾಗಾದರೆ ತೊಗರಿ ಎಷ್ಟು ಪ್ರಮಾಣದಲ್ಲಿ ನಾವು ಬೆಳಿತೀವಿ ಅಂತ ನೋಡಿದಾಗ ಇದು ಸರಿಸುಮಾರು ಮೂರು ಪಾಯಿಂಟ್ ಒಂಬತ್ತು ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ ಅಥವಾ ಈ ಒಂದು ಪ್ರದೇಶವನ್ನು ತೊಗರಿ ಆಕ್ರಮಿಸಿಕೊಂಡಿದೆ ಅಥವಾ ಬೆಳೆ ಬರ್ತಾ ಇದೆ ಮತ್ತು ಒಟ್ಟು ಉತ್ಪಾದನೆಯನ್ನು ತೆಗೆದುಕೊಂಡರೆ ಮೂರು ಪಾಯಿಂಟ್ ಒಂದು ಎರಡು ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಆಗ್ತಾಯಿದೆ ಹಾಗಾದರೆ ಸರಾಸರಿ ಉತ್ಪಾದನೆ ಎಷ್ಟು ಯಾಕಂದರೆ ಕಡಲೆ ಉತ್ಪಾದನೆ ನೋಡಿದೀವಿ ನಾವು ಹತ್ತುವರಿಂದ ಹನ್ನೊಂದು ಕ್ವಿಂಟಲ್ ನಾವು ಉತ್ಪಾದನೆ ಆಗುತ್ತೆ ಒಂದು ಹೆಕ್ಟ್ರಿಗೆ ಅಂಥೇಳಿ ಅದೇ ರೀತಿ ನಾವು ತೊಗರಿಯ ಸರಾಸರಿ ಉತ್ಪಾದನೆಯನ್ನು ತೆಗೆದುಕೊಂಡ್ರೆ ಎಂಟು ಕ್ವಿಂಟಲ್ ಪ್ರತಿ ಹೆಕ್ಟರಿಗೆ ಇದು ಸರಾಸರಿ ತೊಗರಿಯಲ್ಲಿ ಬರ್ತಕ್ಕಂಥ ಉತ್ಪಾದನೆ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಅದು ಅದು ರಾಜ್ಯಗಳನ್ನು ತೆಗೆದುಕೊಂಡಾಗೆ ಪ್ರಮುಖವಾಗಿ ಮಹಾರಾಷ್ಟ್ರ ಇದು ವಿಸ್ತೀರ್ಣದಲ್ಲಿ ರಾಜ್ ಮಹಾರಾಷ್ಟ್ರ ವಿಸ್ತೀರ್ಣದಲ್ಲಿ ಮತ್ತು ಉತ್ಪಾದನೆಯಲ್ಲಿ ಮುಂಚೂಣಿಯಾಗಿದ್ದು ನಂತರ ಬರ್ತಕ್ಕಂಥ ರಾಜ್ಯನೇ ಕರ್ನಾಟಕ ಆಂಧ್ರ ಪ್ರದೇಶ ಮಧ್ಯ ಪ್ರದೇಶ ಯು ಪಿ ಅಂದರೆ ಉತ್ತರ ಪ್ರದೇಶ ಗುಜರಾತ್ ಮತ್ತು ಒಡಿಶಾ ಅಂದರೆ ತೊಗರಿಯ ಬಿತ್ತನೆ ಅಥವಾ ಪ್ರದೇಶ ಮೂರು ಪಾಯಿಂಟ್ ಒಂಬತ್ತು ಮಿಲಿಯನ್ ಹೆಕ್ಟರ್ ಇದ್ದು ತ್ರೀ ಪಾಯಿಂಟ್ ಒನ್ ಟು ಮಿಲಿಯನ್ ಟನ್ನಷ್ಟು ಉತ್ಪಾದನೆಯನ್ನಿದ್ದು ದೇಶದಲ್ಲಿ ನಮ್ಮ ಸರಾಸರಿ ಇಳುವರಿ ಅಂದಾಜು ಎಂಟು ಕ್ವಿಂಟಲ್ ಪ್ರತಿ ಹೆಕ್ಟರ್ಗಿದ್ದು ದೇಶದಲ್ಲಿ ಅದು ಮುಖ್ಯವಾಗಿ ನಮಗೆ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ಯಾವುದಂದರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ರಾಜ್ಯ ಕರ್ನಾಟಕ ಅದು ಆದ ನಂತರ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ನಾವು ತೊಗರಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಾಣಬಹುದು ಹಾಗಾದರೆ ದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅದರಲ್ಲೂ ನಾರ್ತ್ ಕರ್ನಾಟಕ ತೊಗರಿಗೆ ಬಹಳಷ್ಟು ಪ್ರಮಾಣದಲ್ಲಿ ಬೆಳಿತೀವಿ ಹಾಗಾದರೆ ನಾವು ಕರ್ನಾಟಕದಲ್ಲಿ ಕಲಬುರಗಿ ಗುಲ್ಬರ್ಗ ಅದನ್ನು ಬಿಟ್ಟರೆ ವಿಜಯಪುರ ಆ ಕಡೆ ಕಲಬುರಗಿಗಂತರೂ ನಾವು ಈ ತೊಗರಿಯ ಕಣಜ ಹೇಳಿ ನಾವು ಕರಿತಾ ಹೋಗ್ತೀವಿ ಅಷ್ಟೊಂದು ಪ್ರಮಾಣದಲ್ಲಿ ಒಳ್ಳೆಯ ಗುಣಮಟ್ಟದ ತೊಗರಿಯನ್ನು ಅಲ್ಲಿ ಬೆಳೀಲಿತೇವೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಹಾಗೂ ಕೃಷಿ ಸಂಶೋಧನಾ ಕೇಂದ್ರ ಇದೆ ಅಲ್ಲಿ ತೊಗರಿಯ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಸಂಸ್ ಸಂಶೋಧನೆ ಆಗಿದೆ ಹಾಗೂ ಕೃಷಿ ವಿಶ್ವ ವಿಜ್ಞಾನ ಕೇಂದ್ರದಿಂದ ಸಾಕಷ್ಟು ಪ್ರಮಾಣದಲ್ಲಿ ವಿಸ್ತರಣೆಯಾಗಿದೆ ಅಂದರೆ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಥವಾ ಕೃಷಿ ವಿಶ್ವವಿದ್ಯಾಲಯದಿಂದ ಆಗ್ತಕ್ಕಂಥ ಸಂಶೋಧನೆಯನ್ನು ರೈತರಿಗೆ ಮುಟ್ಟಿಸುವಂಥ ಕೆಲಸ ಸಾಕಷ್ಟು ಪ್ರಮಾಣದಲ್ಲಿ ನಡೆದಿದೆ ಆ ಒಂದು ಜಿಲ್ಲೆಗಳಲ್ಲಿ ಈ ತೊಗರಿಯ ಪ್ರಮಾಣ ಏನಾಗ್ತಾ ಇದೆ ದಿನೇ 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 ಏನಾಗ್ತಾ ಇದೆ ಹೆಚ್ಚಿಗಾಗ್ತಾ ಇದೆ ಇತ್ತೀಚೆಗೆ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ತೊಗರಿಯ ಪ್ರಮಾಣ ಮೊದಲು ಇರತಕ್ಕಂಥ ಪ್ರಮಾಣದ ನೂರು ಪ್ರತಿಶತ ಏನಾಗಿದೆ ಹೆಚ್ಚಿಗಾಗಿದೆ ಅಂದರೆ ಮುಖ್ಯವಾಗಿ ನಾವು ಗುಲ್ಬರ್ಗ ಅಥವಾ ಕಲಬುರಗಿಯನ್ನು ತೊಗರಿಯ ಕಣಜ ಅಂತ ಏನು ಕರಿತೀವಿ ಅದಾದ ನಂತರ ಬರ್ತಕ್ಕಂಥ ಜಿಲ್ಲೆ ವಿಜಯಪುರ ಸೊ ಇದು ಪ್ರದೇಶ ಮತ್ತು ಇನ್ನಿತರ ಅಂಶಗಳನ್ನು ನಾವು ತಿಳ್ಕೊಂಡಿವಿ ಹಾಗಾದರೆ ತೊಗರಿಯ ಸಸ್ಯಶಾಸ್ತ್ರದ ಬಗ್ಗೆ ನೋಡೋದಾದರೆ ಅಥವಾ ಬಾಟನಿ ಅಂತ ಏನಂತೀವಿ ಅದರ ಬಗ್ಗೆ ನೋಡೋದಾದರೆ ತೊಗರಿ ಬಹು ವಾರ್ಷಿಕ ಮೊರದ ಪೊದೆಯ ಸಸ್ಯ ಥರ ಇದ್ದು ಇದನ್ನು ಹೆಚ್ಚಿಗೆ ನಾವು ಏನು ಮಾಡ್ತೀವಿ ಸೀಡ್ಸ್ ಪರ್ಪಸ್ ಅಥವಾ ಬೀಜಗಳ ವಾರ್ಷಿಕವಾಗಿ ಬೆಳೀಲಿಕ್ಕೆ ನಾವು ಉಪಯೋಗಿಸ್ತೀವಿ ಇದಕ್ಕೆ ಬಲವಾದ ಕಾಂಡ ಇರ್ತದೆ ದಪ್ಪವಾದಂಥ ಕಾಂಡ ಹಾಗೂ ಈ ಒಂದು ರೀತಿ ಬರ್ತಕ್ಕಂಥ ಬೆಳೆ ಸಸ್ಯಗಳು ಏನಾಗ್ತವು ಮುಕ್ ಮುಕ್ತವಾಗಿ ಇದು ಕವಲು ಹೊಡೆಯೋದು ಅಥವಾ ಟಿಲ್ಲರ್ಸ್ ಇದು ಸಾರಿ ಬ್ರ್ಯಾಂಚ್ಗಳು ಬರೋದು ಇದು ಸರಿಸುಮಾರು ನಮಗೆ ಒಂದರಿಂದ ಎರಡು ಮೀಟ್ರ್ ಎತ್ತರ ಕಾಣಬಹುದು ಆದರೆ ಇದು ನಾಲ್ಕು ಮೀಟರ್ ಎತ್ತರದವರೆಗೂ ಕೂಡ ಹೋಗ್ತಕ್ಕಂಥ ಒಂದು ಬೆಳೆ ಇದು ಬಲವಾದ ಮತ್ತು ಸಮೃದ್ಧವಾದ ಹಾಗೂ ಆಳವಾದ ಬೇರುಗಳನ್ನು ಇದರ ಬೇರುಗಳನ್ನು ನೋಡಿದ್ರೆ ನೀವು ಈವನ್ ಎರಡು ಮೀಟ್ರ್ದು ಒಳಗಡೆ ಎರಡು ಮೀಟ್ರ್ದಷ್ಟು ಒಳಗೆ ಭೂಮಿಯ ಒಳಗೆ ಹೋಗ್ತಕ್ಕಂಥ ಶಕ್ತಿ ಇರತಕ್ಕಂಥ ಒಂದು ಬೆಳೆ ಅಥವಾ ಮರ ಸೊ ಮೇಲ್ಗಡೆ ನಮಗೆ ಎಷ್ಟು ಎರಡರಿಂದ ನಾಲ್ಕು ಮೀಟರ್ದಷ್ಟು ಏನು ಕಾಣ್ತೀವಿ ನಾವು ಭೂಮಿಯ ಮೇಲೆ ಆದರೆ ಸರಾಸರಿ ಎಲ್ಲ ಬೇರುಗಳು ಎರಡು ಮೀಟ್ರ್ ಹೋಗ್ತವೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಬೇರುಗಳು ತೊಗರಿಯ ಬೇರುಗಳು ಎರಡು ಮೀಟ್ರ್ ಭೂಮಿಯಲ್ಲಿ ಹೋಗ್ತಕ್ಕಂಥ ಒಂದು ಅಂಶಗಳನ್ನು ಕೂಡ ನಾವು ನೋಡ್ಬೋದು ವರ್ಗೀಕರಣಕ್ಕೆ ಹೋದರೆ ಎರಡು ರೀತಿಯಾದಂಥ ವರ್ಗೀಕರಣ ಅಥವಾ ಗುಂಪುಗಳ ವರ್ಗೀಕರಣ ನಾವು ಏನು ಮಾಡ್ತೀವಿ ತೊಗರಿಯಲ್ಲಿ ಮಾಡ್ತಾ ಹೋಗ್ತೀವಿ ಒಂದು ನಾ ಇದ್ರದ್ದು ಸೈಂಟಿಫಿಕ್ ಅಥವಾ ವೈಜ್ಞಾನಿಕ ಹೆಸರು ಹೇಳ್ದಂಗೆ ಕಜಾನಸ್ ಕಜಾನಸ್ ಫ್ಲೇವಸ್ ಅಂತ ಒಂದು ಅಂದರೆ ಇದಕ್ಕೆ ಜಾಸ್ತಿಯಾಗಿ ನಾವು ತುರ್ ಅಂತ ಹೇಳಿ ಏನು ಕರಿತೀವಿ ಇದು ಅಲ್ಪಾವಧಿ ಅಂದರೆ ವಾರ್ಷಿಕ ಇದರಲ್ಲಿ ಬರ್ತಕ್ಕಂಥದ್ದು ಬಹಳ ಬೇಗನೆ ಆರಂಭಿಕ ಪಕ್ವತೆ ಹೊಂದಿರತಕ್ಕಂಥದ್ದು ಇದು ಹಳದಿ ಹೂವನ್ನು ಹೊಂದಿರತಕ್ಕಂಥದ್ದು ನಮಗೆ ಸರ್ವೇ ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ನಾವು ನೋಡೋದಾದರೆ ಇದೇ ಜಾತಿಯ ಇದೇ ಒಂದು ವರ್ಗೀಕರಣದ ತೊಗರಿಯನ್ನು ನಾವು ನೋಡಬಹುದು ಕಾಳುವ ಕಾಳುಗಳ ಪಕ್ವತೆಯಲ್ಲಿ ಕೂಡ ನಾವು ಏನಿದೆಯಲ್ಲ ಕರೆಕ್ಟಾಗಿ ಸಿಂಕ್ರನೈಸ್ ಆಗೋದಿಲ್ಲ ಅಂಥ ಒಂದು ವರ್ಗೀಕರಣ ಇದು ಇನ್ನೊಂದು ಏನಂದರೆ ಖಜಾನಸ್ ಖಜಾನ್ ಬೈ ಕಾಲರ್ ಅಂತೀವಿ ನಾವು ಇನ್ನೊಂದು ಜಾತಿ ಎರಡು ವರ್ಗೀಕರಣ ಅಂತ ಹೇಳಿದೆ ಒಂದು ವರ್ಗೀಕರಣದಲ್ಲಿ ನಾವು ಯಾವಾಗಲೂ ಏನು ಮಾಡ್ತೀವಿ ಹಳದಿ ಹೂವನ್ನು ಹೊಂದಿರತಕ್ಕಂಥದ್ದು ಅದು ಫ್ಲೇವಸ್ ಜಾತಿ ಇನ್ನೊಂದು ಏನಂದರೆ ಖಜಾನಸ್ ಕ್ಲಜಾನಸ್ ಬೈಕಾಲರ್ ಅಂತ ಏನು ಹೇಳ್ತೀವಿ ಇದು ಅರ್ಹಾರ್ ಅಂತ ಕರಿತೀವಿ ಜಾಸ್ತಿ ನಾವು ಈ ಒಂದು ತೊಗರಿಗೆ ಹಾಗೆ ನೋಡಿದ್ರೆ ತೊಗರಿಗೆ ನಾವು ಅರ್ಹಾರ್ ತುರ್ರ ರೆಡ್ ಗ್ರಾಮ ಇವೆಲ್ಲವೂ ಪಿಜನ್ ಪಿ ಇವೆಲ್ಲ ಕಾಮನ್ ಆಗಿ ಕರಿತೀವಿ ಆದರೆ ಪರ್ಟಿಕ್ಯುಲರ್ಲಿ ಇದೀ ಒಂದು ವರ್ಗೀಕರಣಕ್ಕೆ ನಾವು ಅರ್ಹರ್ ಅಂತ ಹೇಳಿ ಕರಿತೀವಿ ಇದು ದೀರ್ಘಾವಧಿ ಅದು ಹೇಗೆ ನಾನು ಒಂದೇ ವರ್ಗೀಕರಣ ನಾನು ಅಲ್ಪ ಅವಧಿಯಲ್ಲಿ ಅಂತ ಹೇಳಿದೆ ಇದು ದೀರ್ಘಾವಧಿ ಮತ್ತು ತಡವಾಗಿ ಪಕ್ವ ಆಗ್ತಕ್ಕಂಥ ವಿ ವಿವಿಧ ಎತ್ತರದ ಬೆಳವಣಿಗೆ ಹೊಂದಿರತಕ್ಕಂಥ ಹಾಗೂ ಪೊದೆಯ ಅಭ್ಯಾಸವನ್ನು ಹೊಂದಿರತಕ್ಕಂಥ ಒಂದು ವರ್ಗೀಕರಣ ಖಜಾನಸ್ ಖಜಾನ ಬೈಕೋಲರ್ ಹೂಗಳನ್ನು ತಗೊಂಡ್ರೆ ಅಲ್ಲಿ ಹಳದಿ ಬಣ್ಣದ ಹೂಗಳಿರ್ತಿದ್ದು ಇಲ್ಲಿ ಕೆನ್ನೆರಳೆ ಗೆರೆಯೊಂದಿಗೆ ಬರ್ತಕ್ಕಂಥ ಸ್ವಲ್ಪ ಹಳದಿ ಬಣ್ಣದಲ್ಲಿರ್ತಕ್ಕಂಥ ಹೂಗಳು ಬೀಜಕೋಶಗಳ ಪಕ್ವತೆಯಲ್ಲಿ ನಾವು ನೋಡಿದಾಗೆ ಸಿಂಕ್ರೋನಿ ಇದರಲ್ಲಿ ಹೆಚ್ಚಿಗಾಗುತ್ತದೆ ಅದು ನಾನು ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥ ಒಂದು ವರ್ಗೀಕರಣ ಅಂತ ಹೇಳಿದೆ ಆದರೆ ಇದು ಖಜಾನಸ್ ಖಜಾನ ಬೈಕೋಲರ್ ಏನಿದೆಯಲ್ಲ ಉತ್ತರ ಭಾರತದಲ್ಲಿ ನಾವು ಜಾಸ್ತಿ ನೋಡಿದಂಥದ್ದು ಅಥವಾ ಪ್ರಚಲಿತವಾದಂಥ ಒಂದು ಈ ರೀತಿಯಾದಂಥ ವರ್ಗೀಕರಣ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನವೇ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ತಳಿಗಳ ಪ್ರಭೇದಗಳನ್ನು ಅಥವಾ ತಳಿಗಳನ್ನು ಹೇಗೆ ವರ್ಗೀಕರಣ ಮಾಡಿವೆ ಅಂದರೆ ಮುಖ್ಯವಾಗಿ ಅದು ಮಾಗುವ ಹಂತ ಅಥವಾ ಪಕ್ವತೆ ಬೇಕಾದ ಸಮಯ ಟೈಮ್ ಎಷ್ಟು ತಗೊಳ್ಳುತ್ತೆ ಆ ಒಂದು ಆಧಾರವನ್ನು ಇಟ್ಕೊಂಡು ತೊಗರಿಯನ್ನು ನಾವು ಮೂರು ವಿಂಗಡಣೆ ಅಥವಾ ಮೂರು ಭಾಗದ ತೊಗರಿಗಳನ್ನಾಗಿ ನಾವು ವಿಂಗಡಣೆ ಮಾಡಿದ್ದೀವಿ ಒಂದು ಅಲ್ಪಾವಧಿ ಅಥವಾ ಕಡಿಮೆ ಅವಧಿಗೆ ಬರ್ತಕ್ಕಂಥ ತಳಿಗಳು ಇನ್ನು ಮಧ್ಯಮ ಅವಧಿ ಬರ್ತಕ್ಕಂಥ ತಳಿಗಳು ಆಮೇಲೆ ದೀರ್ಘಾವಧಿ ಬರ್ತಕ್ಕಂಥ ತಳಿಗಳು ಈ ರೀತಿಯಾಗಿ ವಿಂಗಡಣೆ ಮಾಡಿದ್ವಿ ಹಾಗಾದರೆ ಅಲ್ಪಾವಧಿ ಅವಧಿಯ ತಳಿಗಳು ಅಂತಂದರೆ ಎಷ್ಟು ದಿನದಲ್ಲಿ ನಮಗೆ ಬರಬಹುದು ಅಂತ ನಮಗೆಲ್ಲರಿಗೂ ಪ್ರಶ್ನೆ ಬರಬಹುದು ಅದು ಸರಿಸುಮಾರು ಒಂದು ಮೂರುವರೆ ತಿಂಗಳು ಅಥವಾ ನೂರರಿಂದ ನೂರ ಐದು ದಿನಗಳವರೆಗೆ ಮಾಗುವಂಥ ತಳಿಗಳಿಗೆ ನಾವು ಏನಂತ ಕರಿತೀವಿ ಅಲ್ಪಾವಧಿ ತಳಿಗಳಂತೀವಿ ಇದರಲ್ಲಿ ಸಾಕಷ್ಟು ಎಕ್ಸಾಂಪಲ್ ಇದ್ದಾವೆ ಉದಾಹರಣೆ ಇದ್ದಾವೆ ಅದರಲ್ಲಿ ಟಿ ಇರ್ಬೋದು ಪೂಸಾ ಅಗೇತಿ ಇರ್ಬೋದು ಯು ಪಿ ಎಸ್ ಸಿ ಒಂದು 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 ನೂರ ಇಪ್ಪತ್ತಿರ್ಬೋದು ಐ ಸಿ ಪಿ ಎಚ್ ಎಂಟ್ ಇರ್ಬೋದು ಹಾಗೂ ವಿ ಎಲ್ ಆರ್ ಆರ್ ಒನ್ ಅಂತಿರ್ಬೋದು ಇವೆಲ್ಲವೂ ಏನಿದೆಯಲ್ಲ ಕಡಿಮೆ ಅವಧಿಯಲ್ಲಿ ನೂರರಿಂದ ನೂರ ಐದು ದಿನಗಳಲ್ಲಿ ಮಾಗತಕ್ಕಂಥ ಬೆಳೆಗಳು ಇನ್ನು ಮಧ್ಯಮ ಅವಧಿ ಅಂತಂದರೆ ನೂರ ಐವತ್ತರಿಂದ ನೂರ ಎಂಬತ್ತು ದಿನ ಅಂದರೆ ಆರು ತಿಂಗಳವರೆಗೆ ಬರ್ತಕ್ಕಂಥ ಈ ತಳಿಗಳು ಇದರಲ್ಲಿ ಹೈ ಎಚ್ ವೈ ಮೂರು ಸಿ ಹಾಗೂ ಟಿ ಟಿ ಬಿ ಏಳು ಬಿ ಆರ್ ಜಿ ಒನ್ ಬಿ ಆರ್ ಜಿ ಟೂ ಬಿ ಆರ್ ಜಿ ಫೋರ್ ಆಮೇಲೆ ಬಿ ಆರ್ ಜಿ ಫೈವ್ ಈ ರೀತಿಯಾದಂಥ ನಮಗೆ ತಳಿಗಳು ಮಧ್ಯಮ ಅವಧಿಯ ತಳಿಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಸೊ ಇನ್ನು ಲಾಂಗ್ ಡ್ಯೂರೇಷನ್ ಅಂದರೆ ಆರು ತಿಂಗಳಿನಿಂದ ಒಂದು ನೂರ ಎಂಬತ್ತು ದಿನದಿಂದ ಮೂರುನೂರು ದಿನಗಳವರೆಗೆ ಬರ್ತಕ್ಕಂಥ ಕೆಲವೊಂದು ತಳಿಗಳಿದ್ದಾವೆ ಅದರಲ್ಲಿ ಜಿ ಎಸ್ ಒನ್ ಹಾಗೂ ಬಹಾರ್ ಇನ್ನೊಂದು ಟಿ ಸೆವೆಂಟೀನ್ ಅಂತಿದೆ ಟಿ ಸೆವೆಂಟೀನ್ ಅಂತಿದೆ ಇವೆಲ್ಲ ಏನಿದೆಯಲ್ಲ ದೀರ್ಘಾವಧಿ ಬರ್ತಕ್ಕಂಥ ಕೆಲವೊಂದು ತಳಿಗಳು ಅವು ಆರು ತಿಂಗಳಿನಿಂದ ಮುನ್ನೂರು ದಿನಗಳವರೆಗೆ ಮಾಗಲಿಕ್ಕೆ ಟೈಮ್ ತಗೊಳ್ಳುವಂಥ ತಳಿಗಳು ಇವು ಅಲ್ಲದೆ ಕೂಡ ಹೈಬ್ರಿಡ್ಗಳಿದ್ದಾವೆ ಯಾಕಂದರೆ ರೆಡ್ ಗ್ರಾಮ್ ಅಥವಾ ತೊಗರಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೈಬ್ರಿಡ್ ಇದ್ದಾವೆ ಅದಕ್ಕೆ ಸಿ ಎಮ್ ಎಸ್ ಅಂತೀವಿ ನಾವು ಸೈಟಪ್ಲಾಜಮಿಕ್ ಮೇಲ್ ಸ್ಟೆರಿಲಿಟಿ ವ್ಯವಸ್ಥೆಯನ್ನು ಆಧಾರ ಮಾಡಿಕೊಂಡು ಹೈಬ್ರಿಡ್ ತಂತ್ರ ತಂತ್ರಜ್ಞಾನದೊಂದಿಗೆ ನಮಗೆ ತೊಗರಿಯಲ್ಲಿ ಇಳುವರಿ ಏನು ಕಡಿಮೆ ಬರ್ತಿತ್ತಲ್ಲ ಆ ತಡೆಗೋಲನ್ನು ಮುರಿಯುವ ದೀರ್ಘಾವಧಿ ಗುರಿಯನ್ನು ಇಟ್ಕೊಂಡು ಅಂದರೆ ದೊಡ್ಡ ಒಂದು ಗುರಿಯನ್ನು ಇಟ್ಕೊಂಡು ಹೈಬ್ರಿಡ್ ಅಥವಾ ಹೈಬ್ರಿಡ್ಸ್ಗಳನ್ನು ಇಳುವರಿ ಹೆಚ್ಚಿಗೆ ಮೂಡಲಿಕ್ಕೆ ಸಾಕಷ್ಟು ಕಷ್ಟಪಟ್ಟು ಕೆಲವೊಂದು ಉದಾಹರಣೆ ಹೇಳಬೇಕು ಅಂತಂದರೆ ತೊಗರಿಯಲ್ಲಿ ಐ ಸಿ ಪಿ ಎಚ್ ಎರಡು ಆರು ಏಳು ಒಂದು ಎರಡು ಆರು ಐದು ಜೀರೋ ಈ ರೀತಿಯಾದಂಥ ಕೆಲವೊಂದು ಐ ಸಿ ಪಿ ಎಚ್ ಎರಡು ಸಿ ಆರು ಏಳು ಒಂದು ಏನಿದೆ ಅಲ್ಲ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿದಂಥ ಒಂದು ಹೈಬ್ರಿಡ್ ಇದು ತೊಗರಿಯಲ್ಲಿ ತಳಿಗಳ ಆಧಾರದ ಮೇಲೆ ಅಂದರೆ ಅಲ್ಪಾವಧಿ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ತಳಿಗಳಂಥೇಳಿ ನಾವು ವರ್ಗೀಕರಣ ಮಾಡಿವಿ ಹಾಗಾದರೆ ತೊಗರಿಯನ್ನು ನಾವು ಎಲ್ಲೆಲ್ಲಿ ಬೆಳೆಯುವುದು ಯಾವ ರೀತಿಯಾದಂಥ ಒಂದು ವಾತಾವರಣ ಬೇಕು ತೊಗರಿಗೆ ಅಂಥೇಳಿ ನೋಡ್ಕೊಂಬರೋಣ ಹಾಗಾದರೆ ಹವಾಮಾನದ ಅವಶ್ಯಕತೆ ಇದು ಸಸ್ಯಕ್ಕೆ ಬೆಳವಣಿಗೆ ಸಮಯದಲ್ಲಿ ಅಥವಾ ವೆಜಿಟೇಟಿವ್ ಗ್ರೋತ್ ಸಮಯದಲ್ಲಿ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಯಾವಾಗ ನಮಗೆ ಹೂವು ಆಗಂಗಿಲ್ಲ ಅಂಥ ಒಂದು ಅದರ ಪೂರ್ವದ ಸಮಯದಲ್ಲಿ ಏನಾಗ್ತದೆ ತೇವಾಂಶ ಮತ್ತು ತೇವಾಂಶದ ಪರಿಸ್ಥಿತಿಗಳಿಗೆ ನೋಡಿಕೊಂಡು ಈಗ ಹೂ ಬಿಡುವ ಹಂತದಲ್ಲಿ ಹಾಗೂ ಕಾಯಿ ಬೆಳವಣಿಗೆಯ ಹಂತದಲ್ಲಿ ಶುಷ್ಕ ಪರಿಸ್ಥಿತಿ ಯಶಸ್ವಿ ಬೆಳವಣಿಗೆ ಏನಿರ್ತಲ್ಲ ಇದು ಕಾರಣ ಆಗ್ತಾ ಹೋಗ್ತದೆ ಹಾಗಂದರೆ ಗರಿಷ್ಠ ತಾಪಮಾನ ಎಷ್ಟು ಬೇಕು ಅಂತ ಹೋದಾಗ ನಮಗೆ ಹದಿನೆಂಟರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಹಾಗೂ ಇದಕ್ಕೆ ನೀರಿನ ಅವಶ್ಯಕತೆ ಅಥವಾ ಮಳೆಯ ಅವಶ್ಯಕತೆ ಎಷ್ಟಿದೆ ಐದುನೂರು ಎಮ್ ಎಮ್ ಇಂದ ಸಾವಿರ ಎಮ್ ಎಮ್ವರೆಗೆ ಮಳೆಯ ಅವಶ್ಯಕತೆ ಅಥವಾ ಈ ಒಂದು ಬೆಳೆಗೆ ಅಥವಾ ತೊಗರಿಗೆ ಬೇಕಾದಂಥ ಅಂಶ ಹಾಗಾದರೆ ತೊಗರಿ ನಾವು ಯಾವ ಮಣ್ಣಿನಲ್ಲಿ ಬರೆಯಬಹುದು ಅಂದರೆ ನೀರು ಚೆನ್ನಾಗಿ ಬಸಿದು ಹೋಗ್ತಕ್ಕಂಥದ್ದು ಮೀಡಿಯಮ್ ಹೆವಿ ಲೋಮ್ ಸಾಯಿಲ್ ಅಂದರೆ ಮಧ್ಯಮ ಭಾರಿ ಲೋಮ್ ಸಾಯಿಲ್ ಏನಿರ್ತದಲ್ಲ ಹಂತಲ್ಲಿ ನಾವು ತೊಗರಿ ಬಾಳಲಿಕ್ಕೆ ಭಾಳ ಸೂಕ್ತವಾದಂಥ ಒಂದು ಮಣ್ಣು ಅಂತ ಹೇಳ್ಬೋದು ಇದಲ್ಲದೆ ನಾವು ತೊಗರಿಯ ಬೆಡ್ ಅಥವಾ ಲ್ಯಾಂಡ್ ಪ್ರಿಪ್ರೇಷನ್ ಅಥವಾ ಸೀಡ್ ಬೆಡ್ ಅಥವಾ ಏನಂತೀವಿ ನಾವು ಅದನ್ನು ಪ್ರಿಪ್ರೇಷನ್ ಅಥವಾ ಹೇಗೆ ತಯಾರಿ ಮಾಡಬೇಕು ಅನ್ನೋದು ನೋಡಿಕೊಂಡ್ರೆ ಅಂದರೆ ಬೇಸಾಯ ಕಾರ್ಯಾಚರಣೆಗೆ ಹೊಂದ್ಕೊಂಡು ಈ ಒಂದು ಸಂಖ್ಯೆಯ ಮಣ್ಣಿನ ಪ್ರಕಾರ ನೋಡಿಕೊಂಡು ಅಥವಾ ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಆ ಅವಲಂಬನೆಯನ್ನು ಇಟ್ಕೊಂಡು ನಮ್ಮ ಬೀಜ ಹಾಕಿದ್ದು ಉತ್ತಮ ಮೊಳಕೆ ಆಡಲಿಕ್ಕೆ ಯಾವ ರೀತಿಯಾದಂಥ ಭೂಮಿ ತಯಾರಿಕೆ ಹಾಗೂ ಸೀಡ್ ಅಥವಾ ಬೆಡ್ ಸೀಡ್ ಬೆಡ್ ತಯಾರಿಕೆ ಅಥವಾ ಹಾಸಿಗೆ ಅಂತ ಏನ್ತೀವಿ ಅದನ್ನು ತಯಾರಿಕೆ ನಮಗೆ ಏನಾಗ್ತಾಗಿದೆ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಇಟ್ಕೋಬೇಕಾಗುತ್ತೆ ಹಾಗಾದರೆ ಉತ್ತಮವಾದ ತೇವಾಂಶದ ಸ್ಥಿತಿಯೊಂದಿಗೆ ಈಗ ಮಣ್ಣು ಅತಿ ಜಿಗುಟ್ ಆದಂಥ ಮಣ್ಣಲ್ಲ ಅಥವಾ ಫ್ರೈಯಬಲ್ ಸಾಯಿಲ್ ಅಂತೀವಿ ನಾವು ಅಂಥ ಒಂದು ಮಣ್ಣಿನಲ್ಲಿ ಉತ್ತಮ ಬೀಜದ ಹಾಸಿಗೆ ಅಥವಾ ಸೀಡ್ ಬೆಡ್ ಏನಿದೆಯಲ್ಲ ಅಗತ್ಯ ಇದೆ ಹಾಗಾದರೆ ಈ ಒಂದು ತೊಗರಿಗೆ ಬೇಸಾಯದಲ್ಲಿ ಒಂದು ಪೂರ್ವ ಮಳೆ ಅಂತೀವಲ್ಲ ಅಥವಾ ಶವರ್ ಅಂತೀವಿ ಜಸ್ಟ್ ಬಂದು ಹೋಗುವಂಥದ್ದು ಸ್ವಲ್ಪ ಸಮಯದಲ್ಲಿ ಆಗ್ತಕ್ಕಂಥ ಶವರು ಹಾಗೂ ಆಳವಾದ ಉಳುಮೆ ಮಾಡಿದಾಗ ಏನಾಗ್ತದೆ ಅಗತ್ಯ ಇರತಕ್ಕಂಥ ನೀರು ಎರಡು ಮೂರು ಸೆಂಟಿಮೀಟರ್ ಅಥವಾ ನೀರು ಹೋದಾಗ ಎರಡು ಮೂರು ಕೃಷಿ ಅಥವಾ ಏನೇ ನಾವು ಸಂಬಂಧಿತ ಕಾರ್ಯಕ್ರಮಗಳನ್ನು ಮಾಡಿದಾಗ ಆರಂಭಿಕ ಹಂತರದ ನಳೆ ಮಳೆ ಏನಾಗ್ತದೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೆಲದಲ್ಲಿ ಇಂಕೊಂತ ಹೋಗ್ತದೆ ಈಗ ಒಣಭೂಮಿ ಪ್ರದೇಶದಲ್ಲಿ ನಾವೇನು ಮಾಡ್ತೀವಿ ಆಳವಿಲ್ಲದ ಕೃಷಿಗೆ ಹೋಲಿಸಿದರೆ ಏನಾಗ್ತದೆ ಈಗ ಹೆವಿ ನಾವು ಏನು ಕೃಷಿ ಇದು ಮಾಡ್ತೀವಿ ಆಳವಾದ ಉಳುಮೆಯ ಉತ್ತಮ ಉತ್ತಮ ನೀರಿನ ಸಂರಕ್ಷಣೆ ಏನಂತೀವಿ ನಾವು ವಾಟರ್ ಕನ್ಸರ್ವೇಷನ್ ಅಂತೀವಿ ನಾವು ಅಂದರೆ ಸಂರಕ್ಷಣೆ ಮಾಯ್ಚರ್ಸ್ ಕನ್ಸರ್ವೇಷನ್ ಅಥವಾ ವಾಟರ್ ಕನ್ಸರ್ವೇಷನ್ ಏನಂತೀವಿ ಹಾಗೂ ಬೇರುಗಳು ಮಣ್ಣಿನಲ್ಲಿ ಅದರ ಪಸರಣ ಹೊಂದಿರತಕ್ಕಂಥದ್ದು ಹಾಗೂ ಧಾನ್ಯಗಳ ಇಳುವರಿ ಅಥವಾ ಕಾಳಿನ ಇಳುವರಿಯಲ್ಲಿ ಏನಾಗ್ತದೆ ಪರಿಣಾಮ ಬೀರ್ತದೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿಕ್ಕೆ ಅದು ಸಹಾಯ ಮಾಡ್ತಾ ಹೋಗ್ತದೆ ಹಾಗಾದರೆ ಇದು ಯಾವ ಕಾಲದಲ್ಲಿ ನಾವು ತೊಗರಿ ಬೆಳೀಬೇಕು ಅಂತಂದಾಗ ನಮಗೆ ಗೊತ್ತು ಖರೀಫ್ ರಬಿ ಅಂತೀವಲ್ಲ ನಾವು ಅಂದರೆ ಮುಂಗಾರು ಹಿಂಗಾರು ಏನಂತೀವಿ ಇದು ಮೇಯಿಂದ ಜುಲೈವರೆಗೆ ಅಂದರೆ ಖರೀಫಲ್ಲಿ ಹಾಗೂ ಸೆಪ್ಟೆಂಬರ್ನಲ್ಲಿ ಅಷ್ಟು ಲೇಟ್ ರಬಿ ಅಥವಾ ಹಿಂಗಾರು ಅಲ್ಲ ಸಪ್ಟೆಂಬರ್ನಲ್ಲಿ ಅಥವಾ ರಬಿ ಅಥವಾ ನಮ್ಮಲ್ಲಿ ಏನು ಮಾಡ್ತೀವಿ ಅಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ನಲ್ಲಿ ಅಥವಾ ಆ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ ಮಳೆ ಸ್ವಲ್ಪ ಲೇಟಾಗಿ ಬರೋದರಿಂದ ಹಿಂಗಾರಿನ ಅಲ್ಲೂ ಅಲ್ಲ ಅಥವಾ ಅತಿ ಬೇಗ ಮುಂಗಾರು ಅಲ್ಲ ಎರಡ್ರ ಎಂಡ್ ಆಫ್ ಮುಂಗಾರು ಮುಂಗಾರು ಮುಕ್ತಾಯ ಸಮಯದಲ್ಲಿ ಅಥವಾ ಹಿಂಗಾರು ಪ್ರಾರಂಭಕ್ಕಿಂತ ಮುಂಚೆ ಏನಾಗ್ತದೆ ಬಿತ್ತನೆ ಆಗ್ತಕ್ಕಂಥದ್ದು ಹಾಗೆಯೇ ಬೀಜದ ಪ್ರಮಾಣ ಅಥವಾ ಅವಶ್ಯಕತೆ ತಗೊಂಡ್ರೆ ನಮಗೆ ದೀರ್ಘಾವಧಿ ಏನು ತಳೆ ಇದಾವಲ್ಲ ಅಥವಾ ಆರು ತಿಂಗಳ ಮತ್ತು ಆರು ತಿಂಗಳಕ್ಕಿಂತ ಹೆಚ್ಚಿಗೆ ಸಮಯ ತೆಗೆದುಕೊಂಥ ತಳಿಗಳು ಎಂಟರಿಂದ ಹತ್ತು ಕೆ ಜಿ ಪ್ರತಿ ಹೆಕ್ಟರಿಗೆ ಇದರಲ್ಲಿ ಅಂತರ ನೋಡಿದಾಗೆ ನಾವು ಮೂರು ಫೀಟ್ನಿಂದ ನಾಲ್ಕು ಫೀಟ್ವರೆಗೆ ಅಂತರ ಬಿಡಬೇಕಾಗತ್ತೆ ಇನ್ನು ಮಧ್ಯಮ ಅವಧಿಯ ತಳಿಗಳನ್ನು ತೆಗೆದುಕೊಂಡ್ರೆ ಹತ್ತರಿಂದ ಹನ್ನೆರಡು ಕೆ ಜಿ ಬೀಜ ಒಂದು ಹೆಕ್ಟರ್ಗೆ ಅವಶ್ಯಕತೆ ಇದೆ ಇಲ್ಲಿ ಅರುವತ್ತರಿಂದ ತೊಂಬತ್ತಂದರೆ ಎರಡರಿಂದ ಮೂರು ಫೀಟ್ ಸಾಲಿಂದ ಸಾಲಿಗೆ ನಾವು ಬಿಡಬೇಕಾಗುತ್ತೆ ಹಾಗೂ ಅಲ್ಪಾವಧಿಯ ತಳಿಗಳು ಅಥವಾ ಪ್ರಭೇದಗಳನ್ನು ತೆಗೆದುಕೊಂಡ್ರೆ ಒಂದು ಫೀಟ್ ಅಥವಾ ಒಂದು ಫೀಟಿಗೆ ಒಂದು ಹತ್ ನಲ್ವತ್ತರಿಂದ ಅರವತ್ತು ಸೆಂಟಿಮೀಟರ್ ಅಂದರೆ ಒಂದೂವರಿಂದ ಎರಡು ಫೀಟಿನಷ್ಟು ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಈ ರೀತಿಯಾಗಿ ಹದಿನೈದು ಕೆ ಜಿ ಬೀಜ ಒಂದು ಹೆಕ್ಟರ್ಗೆ ಅವಶ್ಯಕತೆ ಇದೆ ಸೊ ಇದು ಯಾವ ಸಮಯದಲ್ಲಿ ಯಾವ ಒಂದು ಹಂತದಲ್ಲಿ ಅಥವಾ ಯಾವ ಇದರಲ್ಲಿ ಬೆಳಿಬಹುದು ಅನ್ನೋದನ್ನು ತಿಳಿಸಿಕೊಟ್ಟೆ ಇನ್ನು ಮುಂದಿನ ಇನ್ನುಳಿದ ಬೇಸಾಯ ಕ್ರಮಗಳು ತೊಗರಿಯಲ್ಲಿ ಏನು ಮಾಡಬಹುದು ಅನ್ನೋದನ್ನು ನಾವು ಮುಂದಿನ ಕಂತಿನಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ